ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ದರೆ ಕಡ್ಡಾಯವಾಗಿ ಈ ಕೆಲಸ ಮಾಡಬೇಕಾಗುತ್ತೆ ಇಲ್ಲ ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಬಂದಾಗುತ್ತೆ ಅಂತ ಹೇಳ್ಬೋದು ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳ್ಬೋದು ಅಂದರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಂತೆ ಈ ಈ ಕಡ್ಡಾಯವಾಗಿ ಈ ಕೆಲಸ ನೀವು ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ರೇಷನ್ ಕಾರ್ಡ್ ನಿಮಗೆ ಕಡ್ಡಾಯವಾಗಿ ನೀವು ಕೂಡ ಈ ಕೆಲಸ ಮಾಡಿದರೆ ಮಾತ್ರ ನಿಮ್ಮ ರೇಷನ್ಗೆ ಕಾರ್ಡಿಗೆ ಅಂದರೆ ಕ್ಯಾನ್ಸರ್ ಆಗೋಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಈ ಕಡ್ಡಾಯವಾಗಿ ಈ ಕೆಲಸ ಬೇಗನೆ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಮತ್ತು ಯಾವ ಡೇಟ್ನಲ್ಲಿ ಈ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ಆಧಾರ್ ಕಾರ್ಡ್ ಶಿಫ್ಟ್ ಅಂತ ಹೇಳೋ ತೀರಿಸ್ಕೊಡ್ತೀನಿ ಮೊದಲು ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ ವೀಡಿಯೋನ ಶುರು ಮಾಡಿ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೇಷನ್ ಕಾರ್ಡನ್ನು ಹೊಂದಿರುವ ವ್ಯಕ್ತಿಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ವ್ಯವಸ್ಥೆ ಕಡ್ಡಾಯವಾಗಿದೆ ಅಂತ ಹೇಳ್ಬೋದು ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಸ್ಥಾನಕ್ಕೆ ಬಂದಂತೆ ಮೇ ಅಂದರೆ ಪ್ರತಿಯಾಗಿ ಫ್ರೆಂಡ್ಸ್ ಅದನ್ನು ಗ್ಯಾರಂಟಿ ಯೋಜನೆಯಲ್ಲಿ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ನೀಡುವ ಸೂಚನೆ ಕೂಡ ನೀಡಲಾಗಿತ್ತು ಫ್ರೆಂಡ್ಸ ಅಂದರೆ ಫ್ರೆಂಡ್ಸ್ ಅಂದರೆ ಕೇಂದ್ರ ಸರ್ಕಾರದಿಂದ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡುವ ವ್ಯವಸ್ಥೆ ಮಹತ್ವದ ಮಾಹಿತಿಯನ್ನು ನೀಡಲಾಗಿದೆ ಈ ವಿಸ್ತರಣೆಯ ಹಲವು ಮೋಸದ ವ್ಯಕ್ತಿಗಳಿಗೆ ಸಂಪೂರ್ಣ ಕಡಿವಾಣ ಹಾಕಲು ಸಿದ್ಧ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನೀವು ಫ್ರೆಂಡ್ಸ್ ಅಂದರೆ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ಯಾವ ಡೇಟ್ನವರಿಗೆ ನೀವು ಲಿಂಕ್ ಮಾಡಿದರೆ ನಿಮಗೆ ರೇಷನ್ ಕಾರ್ಡ್ ಬಂದಾಗೋಲ್ಲ ಅಂತ ಹೇಳ್ಬೋದು ಅಂದರೆ ಫ್ರೆಂಡ್ಸ್ ಅಂದರೆ ವಿಸ್ತರಣೆ ಡೇಟ್ ಕೂಡ ಎಕ್ಸ್ಚೇಂಜ್ ಮಾಡಿದೆ ಅಂತ ಹೇಳ್ಬೋದು ಅಂದರೆ ನಿಮಗೆ ಜೂನ್ ಮೂವತ್ತನೇ ಕೊನೆಯ ದಿನಾಂಕವಾಗಿತ್ತು ಫ್ರೆಂಡ್ಸ ಅದನ್ನೇ ವಿಸ್ತರಣೆ ಮಾಡಿದ ಅಂತ ಹೇಳ್ಬೋದು ನೋಡಿ ಅದಂತೆ ರೇಷನ್ ಕಾರ್ಡನ್ನು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ನಿಗದಿ ಹೊತ್ತು ಜೂನ್ ಮೂವತ್ತು ಕೊನೆಯ ದಿನಾಂಕವಾಗಿತ್ತು ಫ್ರೆಂಡ್ಸ ಅದು ಸುಮಾರು ಈಗ ಅದನ್ನೇ ಎಕ್ಸ್ಚೇಂಜ್ ಮಾಡಿದೆ ಅಂತ ಹೇಳ್ಬೋದು ಅಂದರೆ ಡೇಟನ್ನು ಎಕ್ಸ್ಚೇಂಜ್ ಮಾಡಿದೆ ಅಂತ ಹೇಳ್ಬೋದು ಅಂದರೆ ಸರ್ಕಾರದಿಂದ ನಿಮಗೆ ಅಂದರೆ ಸೆಪ್ಟೆಂಬರ್ ಮೂವತ್ತುವರೆಗೆ ನೀವು ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಅಂತ ಹೇಳ್ಬೋದು ಆ ಥರ ಒಳಗೆ ನೀವು ಆಧಾರ್ ಕಾರ್ಡನ್ನು ಅಂದರೆ ನಿಮ್ಮ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಿದರೆ ಖಂಡಿತ ನಿಮಗೆ ರೇಷನ್ ಕಾರ್ಡ್ ಶೇಪ್ ಜೋನಿಯಲ್ಲಿ ಇರುತ್ತೆ ಹೇಳ್ಬೋದು ಅಂದರೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಂದಾಗಲೋ ಅಂತ ಹೇಳ್ಬೋದು ಅಂದರೆ ಕಡಿವಾಣ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಜೂನ್ ಮೂವತ್ತನೇ ತಾರೀಕು ಒಳಗೆ ನೀವು ಈ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದರೆ ನಿಮಗೆ ಒಂದು ಡೇಟನ್ನು ಎಕ್ಸ್ಚೇಂಜ್ ಮಾಡಿ ಅಂತ ಹೇಳ್ಬೋದು ಅಂದರೆ ನೀವು ಸೆಪ್ಟೆಂಬರ್ ಒಳಗೆ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ನಿಮ್ಮ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ಯಾರು ಲಿಂಕ್ ಮಾಡಿಲ್ಲ ಖಂಡಿತವಾಗಿ ಬೇಗನೆ ಲಿಂಕ್ ಮಾಡಿ ಅಂತ ಹೇಳ್ಬೋದು ಅಂದರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಂತೆ ಈ ಕೂಡ ರೂಲ್ಸ್ ಕೂಡ ಜಾರಿಗೆ ಅಂತ ಹೇಳ್ಬೋದು ಅಂದರೆ ಎಲ್ಲರಿಗೂ ಕಡಿವಾಣ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನಿಮ್ಮ ರೇಷನ್ ಕಾರ್ಡಿಗೆ ಸೆಪ್ಟೆಂಬರ್ ಮೂವತ್ತ ಒಳಗೆ ಕಡ್ಡಾಯವಾಗಿ ನೀವು ರೇಷನ್ ಕಾರ್ಡ್ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ಬೇಗನೆ ಈ ಕೆಲಸ ಮಾಡಿ ಫ್ರೆಂಡ್ಸ್ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಶೇಪ್ ಜೂನಲ್ಲಿ ಇರುತ್ತೆ ಅಂತ ಹೇಳ್ಬೋದು ಅಂದರೆ ಜೂನ್ ಮೂವತ್ತ ಕೊನೆ ದಿನಾಂಕ ಒಳಗೆ ಅಂದರೆ ಆಗಿತ್ತು ಫ್ರೆಂಡ್ಸ್ ಅದನ್ನು ಡೇಟ್ ಕೂಡ ಎಕ್ಸ್ಚೇಂಜ್ ಮಾಡಿದ್ದಾರೆ ಖಂಡಿತ ನೀವು ಸೆಪ್ಟೆಂಬರ್ ಮೂವತ್ತು ತಾರೀಕು ಒಳಗೆ ಲಿಂಕ್ ಮಾಡಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ಫ್ರೆಂಡ್ಸ್ ಅಂದರೆ ರೇಷನ್ ಕಾರ್ಡ್ ಇದ್ದಂಥ ಎಲ್ಲರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಮತ್ತು ಆದಷ್ಟು ನೀವು ಸೆಪ್ಟೆಂಬರ್ ಮೂವತ್ತನವರೆಗೆ ಈ ಲಿಂಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದಲ್ಲಿ ನಮಗೆ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ತಿಳಿಸಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಬೆಲ್ಲಕ ಸೌತಿ ನಾವು ಹತ್ರ ಹೊಸ ಬೇಗ ಪಡೆದುಕೊಳ್ಬೋದು ವೀಡಿಯೋ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್